ಕ್ರಾಂತಿ ನ್ಯೂಸ್ ಕನ್ನಡ ಪ್ರಗತಿಪರ ಸಮಾಜಕ್ಕಾಗಿ ಇದು ನಿಮ್ಮ ಸ್ಥಳೀಯ ಸುದ್ದಿಗಳ ನಂಬರ್ 1 ಸುದ್ದಿ ಮಾಧ್ಯಮ जनांगद कळेद बारी नावु कोलारल्लि कळ्कोंडिद्देवे कळ्कोंडिरतक्कंतद्दन्न मत्ते कोलारल्लि वर्तूर प्रकाशनवन्न गेल्लिसुवुदर मूलक मत्ते अधिकारवन्न पड्कोंडु आ क्षेत्रदल्लि अभिवृद्धियन्न काणबेकु अंत हेळि संकल्पवन्न तोट्टु इवत्तु रात्रि 12 गंटे आगलि 1 गंटे रात्रि आगलि कायता इर्तारे वर्तूर प्रकाशन नम्म ऊरिगे बरलि 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 अंतक्कंत नीवेल्लरू माध्यमगळल्लि नोडिदिरि सोशियल मीडियागळल्लि हरिदाड्ता इदे कारण एनु ಅವರಲ್ಲಿ ಜಾತಿ ಇಲ್ಲ ಕುಲ ಇಲ್ಲ ಭೇದ ಭಾವ ಇಲ್ಲ ಕೆಲವರು ಅಪಪ್ರಚಾರ ಮಾಡೋದನ್ನ ವಿರೋಧಿಗಳು ಮಾಡ್ತಾರೆ ಬಿಟ್ರೆ ಅವರ ಜೊತೆಯಲ್ಲಿ ಯಾರಾದರೂ ಬೆರೆತಿರ್ತಕ್ಕಂತವರು ಅವರ ಜೊತೆಯಲ್ಲಿ ಇದ್ದು ಕೆಲಸಗಳನ್ನು ಮಾಡ್ಕೊಂಡಿರ್ತಕ್ಕಂತವರು ಅವರು ಯಾವತ್ತೂ ಅವರನ್ನು ಬಿಟ್ಟು ಹೋಗೋದಿಲ್ಲ ಮತ್ತೆ ತಿರುಗಿ ಯಾರಾದರೂ ಬಿಟ್ಟು ಹೋಗಿದರೋ ಅವರೆಲ್ಲರೂ ಕೂಡ ಅವರ ಜೊತೆಯಲ್ಲಿ ಸೇರ್ಕೊಂಡು ಮತ್ತೆ ಅವರನ್ನು ಗೆಲ್ಲಿಸಬೇಕು ಅಂತಕ್ಕಂತ ಸಂಕಲ್ಪವನ್ನ ಮಾಡಿದರೆ ಆ ಕೆಲಸ ಕೋಲಾರಲ್ಲಿ ಆಗುತ್ತದೆ ಈ ಜಿಲ್ಲೆಯಲ್ಲಿ ಇರತಕ್ಕಂತ ಎಲ್ಲ ಜನಾಂಗದವರು ಕೂಡ ನಾವೆಲ್ಲರೂ ಒಂದಾಗಬೇಕು ಅಭಿವೃದ್ಧಿಯನ್ನ ಕಾಣಬೇಕು ನಾವು ಯಾವುದು ಕೂಡ ಜಾತಿ ಭೇದ ಭಾವಗಳನ್ನು ಇಟ್ಕೊಂಡು ಮಾಡಬಾರದು ರಾಜಕಾರಣಿಗಳಲ್ಲಿ ಕೇವಲ ಒಂದು ಜಾತಿ ಇಟ್ಕೊಂಡ್ರೆ ಯಾರು ಮುಂದೆ ಬರಕ ಆಗೋದಿಲ್ಲ ಕೆಲವರು ಅಗಲ ಕನಸು ಕಾಣ್ತಾ ಇರ್ತಾರೆ ನಾನು ಅದರ ಬಗ್ಗೆ ಬೇರೆ ಜಾಸ್ತಿ ಉಲ್ಲೇಖ ಮಾಡಕ ಹೋಗೋದಿಲ್ಲ ಎಲ್ಲರೂ ಬಹಳ ಬುದ್ಧಿವಂತರಿದ್ದಾರೆ ಯಾರನ್ನ ಯಾರು ಯಾಮರ್ಸಕ ಆಗೋದಿಲ್ಲ ಓಡ್ತಾ ಇದ್ರೆ ಬೇಗ ನಿಂತು ಹೋಗ್ತೀವಿ ನಡೀತಾ ಇದ್ರೆ ಇನ್ನಷ್ಟು ದೂರ ನಡೀತಾ ಇರ್ತೀವಿ ನಾನು ನಡ್ಕೊಂಡೇ ಬರ್ತೀನಿ ನೀ ಓಡ್ತಾನೆ ಇರ್ವಿ ನಾನು ಯಾರನ್ನು ಟೀಕೆ ಮಾಡೋದಿಲ್ಲ ಯಾರನ್ನು ಕೇಳಕ ಹೋಗೋದಿಲ್ಲ ಈ ಕ್ಷೇತ್ರದಲ್ಲಿ ಇಲ್ಲೇನಾದರೂ ಬೇತ್ಮಂಗಲದಲ್ಲಿ ಕಾರ್ಯಕ್ರಮವನ್ನು ಇಲ್ಲಿ ಮಾಡ್ತಾ ಇದೀವಿ ಇಷ್ಟು ದೊಡ್ಡ ನಗರ ಬೆಳೆದಿದ ಬೇತ್ಮಂಗಲಕ್ಕೆ ಅಂತ ಹೇಳಿದ್ರೆ ಅದಕ್ಕೆ ಯಾರಪ್ಪ ಕಾರಣ ಅಂತ ಹೇಳಿದ್ರೆ ಚಿಕ್ಕ ಮಕ್ಕಳು ಕೇಳಿದ್ರು ಸಂಪಂಗಿ ಮಾಡಿದ್ರು ಅಂತ ಹೇಳ್ತಾರೆ ಅಷ್ಟು ಸಾಕು ನನಗೆ ಪ್ರೀತಿ ವಿಶ್ವಾಸ ಅಷ್ಟು ವಿಶ್ವಾಸ ನಾವು ನಿಂತಿರ್ತಕ್ಕಂತ ಜಾಗ ಮೊದಲು ಹೇಗಿತ್ತು 2007 ರಲ್ಲಿ 2008 ರಲ್ಲಿ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದದಿಂದ ನೀವು ಕೊಟ್ಟಂತ ರಾಜಕೀಯ ಭಿಕ್ಷೆಯಿಂದ ನಾನು ಅಧಿಕಾರಕ್ಕೆ ಬಂದ ಮೇಲೆ ಅಭಿವೃದ್ಧಿ ಹೇಗೆ ಮಾಡಿದೆ ಅನ್ನೋದನ್ನ ನಾನು ಕೂಡ ಅನುಭವಿಸ್ತಾ ಇದ್ದೀನಿ ಬೇತ್ಮಂಗಲದಲ್ಲಿ ಯಾವುದು ನಂದು ಒಂದೇ ಒಂದು ಅಡಿ ಜಾಗ ನಂದಿಲ್ಲ ಒಂದು ಸೈಟು ಇಲ್ಲ ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಾ ಇದ್ದೀನಿ ಆದರೆ ಇವತ್ತು ಜಾಗದ ಬೆಲೆ ಎಷ್ಟಾಗಿದೆ ಅಂಗಡಿಗಳಲ್ಲಿ ಬಾಡಿಗೆ ಸಂಪಾದನೆ ಎಷ್ಟಾಗ್ತಾ ಇದೆ ವ್ಯಾಪಾರ ಆಗ್ತಾ ಇದೆ ನೆಮ್ಮದಿಯಾಗಿ ಜೀವನ ಮಾಡ್ತಾ ಇದ್ದಾರೆ ಅದನ್ನ ಕಣ್ಣಲ್ಲಿ ನೋಡಿ ನಾವು ಸಂತೋಷ ಪಡಬೇಕು ಅದಕ್ಕಾಗಿ ಅಧಿಕಾರ ಕೊಡಿ ಅಂತ ಕೇಳಿದ ಅಷ್ಟು ಬಿಟ್ರೆ ಬೇರೆ ಏನೇನೂ ಅಲ್ಲ ನೀವೆಲ್ಲರೂ ಕೂಡ ಬುದ್ಧಿವಂತರಿದ್ದೀರಿ ಮುಂದೆ ಬರತಕ್ಕಂತ ದಿನಗಳಲ್ಲಿ ನಮ್ಮ ವರ್ತೂರ್ ಪ್ರಕಾಶಣ್ಣ ಅವರ ನೇತೃತ್ವದಲ್ಲಿ ಈ ಜಿಲ್ಲೆಯಲ್ಲಿ ಬಹಳಷ್ಟು ಇನ್ನಷ್ಟು ಕೆಲಸ ಕಾರ್ಯಗಳನ್ನು ಮಾಡುವುದರ ಮೂಲಕ